ಗೈಸ್ 2018 ಅಲ್ಲಿ ಕೂಡ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಇದು ಕ್ವೆಶ್ಚನ್ ನಂಬರ್ 4 ಅಲ್ಲಿ ಇದೆ ಓದಿ ಕ್ವೆಶ್ಚನ್ ನೋಡ್ಕೊಳ್ಳಿ ಕಂಪ್ಯೂಟ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಟ್ಯಾಕ್ಸಿಬಲ್ ಗೂಡ್ಸ್ ಅಂಡ್ IGST payable from the following transact information. Wholesale price of the product sold to Gujarat from a dealer in Mangalore. Andre, yelli sale maartiruddo Gujarat. Sale maartiruddo Bangalore. Bangalore andre eno Karnataka to Gujarat. One state inda innond state ge maarata maadre alli yen barutte IGST barutte sir IGST andre eno integrated goods and service tax anta heli avuda so yenige bantiddu IGST munche sales tax anta ittu one state inda innond state ge maaradre sales tax barutho iga sales tax illa value added tax illa ella tax galu tegidakuttu yen aagidare GST aagidare ಆ ಜಿಎಸ್ಟಿ ನಲ್ಲಿ ಓಕೆನಾ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಏನಾದರೂ ಸಪ್ಲೈ ಗೂಡ್ಸ್ ಆದ್ರೆ ಓಕೆನಾ ನಾವು ಏನ್ ಚಾರ್ಜ್ ಮಾಡ್ತೀವಿ ಇಂಟಿಗ್ರೇಟೆಡ್ ಅಂತ ಹೇಳಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಟ್ಯಾಕ್ಸ್ ಮಾಡ್ತೀವಿ ಇದು ಡೈರೆಕ್ಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಗೆ ಹೋಗುತ್ತೆ ಓಕೆನಾ ಈಗ ಅವನು ಏನ್ ಹೇಳ್ತಾ ಇದ್ದಾನೆ ಹೋಲ್ಸೇಲ್ ಪ್ರೈಸ್ ಎಷ್ಟಂತಪ್ಪ ಅಂದ್ರೆ 2,10,000 ಅಂತೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಏನಪ್ಪ ಅಂದ್ರೆ ಇನ್ಕ್ಲೂಡಿಂಗ್ ಜಿಎಸ್ಟಿ 12% ಅಂತ ಹೇಳ್ತಾ ಯಾವುದೇ ಯಾವಾಗಲೂ ಅಷ್ಟೇ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವ ಯಾವ ವಸ್ತುಗಳನ್ನ ಮಾರ್ತಾ ಇದ್ದೀರ ಅದು ಜಿಎಸ್ಟಿ ಇನ್ಕ್ಲೂಡ್ ಆಗಿರಬಾರದು ಏನಾಗಿರಬಾರದು ಜಿಎಸ್ಟಿ ಇನ್ಕ್ಲೂಡ್ ಆಗಿರಬಾರದು ಸರ್ ಜಿಎಸ್ಟಿ ಇನ್ಕ್ಲೂಡ್ ಆಗಿದ್ರೆ ಏನು ಸರ್ ಮಾಡೋದು ಅಂದ್ರೆ ಜಿಎಸ್ಟಿ ಇನ್ಕ್ಲೂಡ್ ಆಗಿರೋದ್ರೆ ಏನು ಮಾಡಬೇಕು ತೆಗೆದು ಬಿಸಾಕಬೇಕು ಅರ್ಥ ಆಗ್ತಿದ್ಯಾ ಎಲ್ಲಕ್ಕೆ ಬಿಸಾಕ್ತೀರಾ ನನಗೆ ಹೇಳಬೇಡಿ ಎಲ್ಲಿಗಾದರೂ ಬಿಸಾಕಬಹುದು ಈಗ ಹೋಲ್ಸೇಲ್ ಪ್ರೈಸ್ ಕರೆಕ್ಟಾ ಏನಂತ ಇದೆ ಇನ್ಕ್ಲೂಡಿಂಗ್ ಜಿಎಸ್ಟಿ ಅಂತ ಇದೆ ಕರೆಕ್ಟಾ ಈಗ 2,10,000 ರೂಪೀಸ್ ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿದೆ ಅಂತಪ್ಪ 12% ಅಂದ್ರೆ 100 ರೂಪಾಯಿ ನಿಮಗೆ ಓಕೆನಾ 100 ರೂಪಾಯಿ ವಸ್ತು ಆದ್ರೆ ಅದಕ್ಕೆ 12 ರೂಪಾಯಿ ಜಿಎಸ್ಟಿ ಹಾಕಿರ್ತೀರಾ 112 ರೂಪಾಯಿ ಮಾರಿರ್ತೀರಾ ಇದರಲ್ಲಿ ಜಿಎಸ್ಟಿ ನ ಇನ್ಕ್ಲೂಡ್ ಆಗಿದೆ ಹಾಗಾದ್ರೆ ಮಾರಿರ್ತಕ್ಕಂತ ಬೆಲೆ 2,10,000 112 ಆದ್ರೆ 100% ಎಷ್ಟು ಆಗುತ್ತೆ ಅದನ್ನ ನೋಡಬೇಕಾಗುತ್ತೆ ಎಷ್ಟು ಬರುತ್ತೆ 187,500 ಆಗುತ್ತೆ ಓಕೆನಾ ನೆಕ್ಸ್ಟ್ ಏನಿದೆ ದಿ ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಪ್ಲೀಸ್ ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ ದಿ ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಈ ಕೆಳಗಡೆ ಇರತಕ್ಕಂತ ಐಟಮ್ ಗಳನ್ನ ಇನ್ಕ್ಲೂಡ್ ಮಾಡಿಲ್ವಂತೆ ಈಗ ನಾನು ನಿಮಗೆಲ್ಲ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ ಈಗ ಯಾರ್ಯಾರು ಕೇಳಿಸ್ಕೊತಾ ಇದ್ರ ನೀವೆಲ್ಲ ಸೇಲ್ ಮಾಡ್ತಾ ಇದ್ರ ನನಗೆ ಸೇಲ್ ಮಾಡ್ತಾ ಇದ್ರ ನೀವೇ ಯೋಚನೆ ಮಾಡಿ ಓಕೆನಾ ಆ ಅಮೌಂಟ್ ಏನಾಗಿದೆ ಖರ್ಚುಗಳು ಏನಾಗಿದೆ ಅದ್ ನನ್ನ ಮೇಲೆ ಹಾಕ್ತೀರಾ ಇಲ್ವಾ ನೀವೇ ಹೇಳಿ ಓಕೆನಾ ಯಾಕೆ ಅಂದ್ರೆ ನೀವು ಮಾರಿರ್ತಕ್ಕಂತ ವಸ್ತುನಲ್ಲಿ 187,500 ಹೋಲ್ಸೇಲ್ ಪ್ರೈಸ್ ಅನ್ನು ಏನದು ಹೋಲ್ಸೇಲ್ ಪ್ರೈಸ್ ಅಥವಾ ಎಂ ಆರ್ ಪಿ ಪ್ರೈಸ್ ಅಂತ ಅನ್ಕೋಣ ಓಕೆನಾ ಎಂ ಆರ್ ಪಿ ಪ್ರೈಸ್ ಗೆ ನೀವು ನನಗೆ ಸೇಲ್ ಮಾಡ್ತಾ ಇದ್ದೀರಾ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಹೌದಾ ಸೆಕೆಂಡರಿ ಪ್ಯಾಕಿಂಗ್ ಅಂದ್ರೆ ಏನು ನೀವು ನನಗೆ ಸಪ್ಲೈ ಮಾಡಬೇಕು ಅಂದ್ರೆ ಗೂಡ್ಸ್ ನ ಏನ್ ಹಂಗೆ ಕಳಿಸ್ತೀರಾ ಓಪನ್ ಇರಲ್ಲಿ ಇಲ್ಲ ಅದನ್ನೇನ್ ಮಾಡ್ಬೇಕಾಗುತ್ತೆ ಪ್ಯಾಕಿಂಗ್ ಮಾಡಬೇಕಾಗುತ್ತೆ ಪ್ಯಾಕಿಂಗ್ ಮಾಡಿದ್ರೆ ಅದನ್ನ ನನಗೆ ಆಗ್ತಿರೋ ಇಲ್ವಾ ನನ್ನ ಹತ್ರ ತಗೋತಿರೋ ಇಲ್ಲ ದುಡ್ಡು ಹಾಗಾದ್ರೆ ಹಾಕಿ ಏನಂತ ಹೇಳ್ತೀವಿ ಇನ್ಕ್ಲೂಡ್ಸ್ ಅಂತ ಹಾಕಿ ಏನಂತ ಹಾಕಿ ಇನ್ಕ್ಲೂಡ್ಸ್ ಏನೇನು ಇನ್ಕ್ಲೂಡ್ ಮಾಡಬೇಕು ಅದರಲ್ಲಿ ಮೊದಲನೇದು ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಎಷ್ಟದು 10,800 ಎರಡನೇದು ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಅದೇ ಸಿದ್ದಪ್ಪ 16,200 ಅದೇನಾದ್ರೂ ಬ್ರೇಕ್ ಆಗುವಂತ ಐಟಮ್ ಗಳಾಗಿದ್ರೆ ನೀವೇನ್ ಮಾಡ್ತೀರಾ ಸರ್ ಬ್ರೇಕ್ ಆಗೋ ಐಟಮ್ ಸರ್ ಅದು ಕಳಿಸ್ಬೇಕು ಅಂದ್ರೆ ಆಲ್ರೆಡಿ ನಿಮ್ಗೆ ಚೀಪ್ ಆಗಿ ಮಾರ್ತಾ ಇದ್ದೀನಿ ಹೌದಾ ಸ್ಪೆಷಲ್ ಪ್ಯಾಕಿಂಗ್ ಅದೆಲ್ಲ ಆಗಲ್ಲ ಸರ್ ಈಗ ಯಾರಿಗಾದ್ರೂ ಪ್ರೆಸೆಂಟೇಷನ್ ಕೊಡ್ಬೇಕಂದ್ರೆ ಹೋಗಿ ಓಕೆನಾ ಯಾವ್ದಾದ್ರು ಒಂದು ಪ್ರೆಸೆಂಟೇಷನ್ ಕೊಡಕ್ ಹೋದ್ರೆ ಒಂದ್ ಯಾವ್ದೋ ಒಂದು ಆರ್ಟಿಕಲ್ ಐಟಮ್ ತಗೋತೀರಾ ಅಂಗಡಿಯವನ್ ಹೇಳ್ತಾನೆ ನೋಡಿ 100 ರೂಪಾಯಿ ಪ್ಯಾಕಿಂಗ್ ಮಾಡೋಕೆ 20 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳ್ತಾರೆ
ಹೌದಾ ಇಲ್ಲ ಅಲ್ಲಿಗೆ ಆ ವಸ್ತುವಿನ ಬೆಲೆ 100 ರೂಪಾಯಿ 120 ರೂಪಾಯಿ ಆಗಲಿ 120 ರೂಪಾಯಿ ಇಲ್ಲೂ ಹಾಗೆ ಓಕೆನಾ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 16,200 ಮೂರನೇ ಪಾಯಿಂಟ್ ಕಾಸ್ಟ್ ಆಫ್ ರಿಟರ್ನಬಲ್ ಪ್ಯಾಕಿಂಗ್ ಇದನ್ನ ಯಾವುದೇ ಕಾರಣಕ್ಕೂ ಇನ್ಕ್ಲೂಡ್ ಮಾಡಬಾರದು ಯಾವುದೇ ಕಾರಣಕ್ಕೂ ಯಾಕೆ ಅಂದ್ರೆ ನಾವು ಮಾಡಿರೋ ಪ್ಯಾಕಿಂಗ್ ಏನಿದೆ ಅಲ್ವಾ ಅದು ವಾಪಸ್ ಬಂದ್ಬಿಡುತ್ತೆ ಈಗ ನೀವು ಸೇಲ್ ಮಾಡ್ತಾ ಇದ್ದೀರಾ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಯಿಲ್ ಓಕೆನಾ ಅಥವಾ ಯಾವುದೋ ಒಂದು ಲಿಕ್ವಿಡ್ ಐಟಮ್ಸ್ ಇದೆ ಆ ಲಿಕ್ವಿಡ್ ಐಟಮ್ಸ್ ನ 20 ಲೀಟರ್ಸ್ ಅಲ್ಲಿ ಒಂದು ಕಂಟೈನರ್ ಅಲ್ಲಿ ಕಳಿಸ್ತಾ ಇರ್ತೀರಾ ಓಕೆನಾ ಐರನ್ ಕಂಟೈನರ್ ಕಳಿಸ್ತಾ ಇರ್ತೀರಾ ನೀವು ಹೇಳ್ತೀರಾ ಸರ್ ಐರನ್ ಕಂಟೈನರ್ ವಾಪಸ್ ಮಾಡ್ತೀರಾ ನಿಮಗೆ ನಮಗೆ ವಾಪಸ್ ಮಾಡಿದ್ರೆ ಆ ದುಡ್ಡು ನಿಮ್ಗೆ ಹಾಕಲ್ಲ ಅಂತ ಹೇಳ್ತೀನಿ ಏ ಅವೆಲ್ಲ ಇಟ್ಕೊಂಡು ಏನಪ್ಪ ಮಾಡ್ಲಿ ವಾಪಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತೀರಾ ಕರೆಕ್ಟಾ ವಾಪಸ್ ಮಾಡಿಬಿಟ್ರೆ ಅದನ್ನ ನಾವು ಇನ್ಕ್ಲೂಡ್ ಮಾಡೋದಿಲ್ಲ ಇದಕ್ಕೆ ಒಂದು ಚಿಕ್ಕದೊಂದು ಉದಾಹರಣೆ ಈಗ ಒಂದು ಅಂಗಡಿಗೆ ಹೋಗ್ತೀರಾ ನಿಮ್ಗೆಲ್ಲ ಪೆಪ್ಸಿ ಕೋಕೋ ಕೋಲಾ ಹೌದಾ ಸಾಫ್ಟ್ ಡ್ರಿಂಕ್ಸ್ ಹೌದಾ ಅಂಗಡಿಗೆ ಹೋಗ್ತೀರಾ ಹೋಗ್ಬಿಟ್ಟು 200 ml ಕೋಕೋ ಕೋಲಾ ಕುಡಿ ಅಂತ ಹೇಳ್ತೀರಾ ಅವನು 20 ರೂಪೀಸ್ ಕೊಡಿ ಅಂತ ಹೇಳ್ತಾನೆ 20 ರೂಪೀಸ್ ಕೊಟ್ಟಿದ ತಕ್ಷಣ ಬಾಟಲ್ ಕೊಡ್ತಾನೆ ಬಾಟಲ್ ಅಲ್ಲಿ ಟಿನ್ ಅಲ್ಲ ನಾನು ಹೇಳ್ತಾ ಇರೋದು ಬಾಟಲ್ ಅಲ್ಲಿ ಹೌದಾ ಬಾಟ್ಲ್ ಅಲ್ಲಿ ಕುಡಿದ್ಬಿಟ್ಟು ಬಾಟ್ಲ್ ಮನೆಗೆ ತಗೊಂಡು ಹೋಗ್ತೀರಾ ಇಲ್ಲ ಯಾಕೆ ಅದು ವಾಪಸ್ ಕೊಡುವಂತದ್ದು ಅದಕ್ಕೆ ಆ 20 ರೂಪೀಸ್ ಕೋಕೋ ಕೋಲಾ ಬಾಟಲ್ ಏನಿದೆ ಅಲ್ವಾ ಆ 20 ರೂಪೀಸ್ ಬಾಟಲ್ ಈಸ್ ಎ ರಿಟರ್ನಬಲ್ ಏನದು ಪ್ಯಾಕಿಂಗ್ ಆಗಿರೋದ್ರಿಂದ ವಿ ವಿಲ್ ನಾಟ್ ಇನ್ಕ್ಲೂಡ್ ಇನ್ ದ ವ್ಯಾಲ್ಯೂ ಅರ್ಥ ಆಯ್ತಾ ನಿಮ್ಗೆ ಓಕೆ ಫೈನ್ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಇಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಮಧ್ಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಎಲ್ಲ ಕಟ್ಟಿರ್ತೀವಿ ಅದನ್ನು ಯಾರ ಮೇಲೆ ಹಾಕ್ತೀರಾ ನನ್ನ ಮೇಲೆ ಹಾಕ್ತೀರಾ ನೀವು ಸೆಲ್ಲರ್ಸ್ ಕರೆಕ್ಟಾ ಹಾಕಿ ಹೇಳ್ತೀನಿ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಅಮಾಚ್ 7,500 ನೆಕ್ಸ್ಟ್ ಪಾಯಿಂಟ್ ಟ್ರೇಡ್ ಡಿಸ್ಕೌಂಟ್ ಇದನ್ನ ಏನ್ ಮಾಡ್ತೀರಾ ಆಡ್ ಮಾಡ್ತೀರಾ ಇಲ್ಲ ಸೊ ಅದಕ್ಕೆ ಫಸ್ಟ್ ಏನ್ ಮಾಡ್ತೀವಿ ಇದನ್ನ ಟೋಟಲ್ ಮಾಡ್ತೀವಿ ಮಾಡಿ 34,500 ಆಗ ನಮಗೆ ಎಷ್ಟು ಬರುತ್ತೆ 2,22,000 ರುಪೀಸ್ ಬರುತ್ತೆ ಓಕೆನಾ ನಾವು ಇದನ್ನ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರೆಯಲ್ಲ ಇದರಲ್ಲಿ ಏನ್ ಮೈನಸ್ ಮಾಡ್ತೀವಿ ರೇಟ್ ಡಿಸ್ಕೌಂಟ್ ಅನ್ನ ಮೈನಸ್ ಮಾಡ್ತೀವಿ ಎಷ್ಟಂತ ಇದೆ ಅಮೌಂಟ್ 20,000 ಡಿಸ್ಕೌಂಟ್ ನ ಕೊಡ್ತಾ ಇದ್ದಾರೆ ಅಲ್ಲಿಗೆ ಇನ್ನ 2,02,000 ರುಪೀಸ್ ಏನ್ ಬಂತು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂತು ಕರೆಕ್ಟ್ ಏನಪ್ಪ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಈಗ IGST ಪೇಯಬಲ್ ಈಸ್ 2,02,000 ಮೇಲೆ 12% ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಏನಪ್ಪ ಎಷ್ಟಪ್ಪ ಬರುತ್ತೆ 12/24 ಎಷ್ಟು 24,240 ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ 6 ಮಾರ್ಕ್ಸ್ 14 ಅಲ್ಲ 6 ಮಾರ್ಕ್ಸ್ ಬರ್ಬೋದು ಅಮ್ಮ ಏನಾದ್ರು ಡೌಟ್ ಇದ್ರೆ ಕೇಳಮ್ಮ